ಕೊರೋನಾ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಮೇ 17 ರವರೆಗೆ ಚಿಕ್ಕೋಡಿಯಲ್ಲಿ ಲಾಕ್ಡೌನ್ ಮುಂದುವರಿಸಲು ವರ್ತಕರು ಒಮ್ಮತದ ನಿರ್ಧಾರ ತೆಗೆದುಕೊಂಡರು. ಮಂಗಳವಾರ ಚಿಕ್ಕೋಡಿ ಪುರಸಭೆ ಮುಂಭಾಗದಲ್ಲಿ ನಡೆದ ವರ್ತಕರ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಮೇ 3ರವರೆಗೆ ಎರಡನೇ ಹಂತದ ಲಾಕ್ಡೌನ್ ಮುಕ್ತಾಯವಾದ ಬಳಿಕ ಚಿಕ್ಕೋಡಿಯಲ್ಲಿ ಲಾಕ್ಡೌನ್ ಸಡಿಲಿಕೆಯಾಗಿತ್ತು. ಇದರಿಂದ ನಗರದಲ್ಲಿ ಜನದಟ್ಟಣೆ ಸಹಜ ಸ್ಥಿತಿಗೆ ಮರಳಿತ್ತು. ಇದೇ ರೀತಿ ಜನದಟ್ಟಣೆ ಮುಂದುವರೆದರೆ ಕೊರೋನಾ ವೈರಸ್ ಹರಡುವ ಭೀತಿ ಹೆಚ್ಚಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ವರ್ತಕರು ಮೇ 17ರವರೆಗೆ ಅಂಗಡಿ ಮುಂಗಟ್ಟು ಬಂದ್ ಮಾಡುವ ನಿರ್ಧಾರ ತೆಗೆದುಕೊಂಡರು. ಸಭೆಯಲ್ಲಿ ಕಿರಾಣಿ ಬಟ್ಟೆ ಅಂಗಡಿ ಮಾಲೀಕರು, ಹೋಟೆಲ್ ಉದ್ಯಮೆದಾರರು, ಸಲೂನ್ ಶಾಪ್ ಮಾಲೀಕರು, ಭಾಂಡೆ ಅಂಗಡಿ ಮಾಲೀಕರು, ಚಪ್ಪಲಿ ಅಂಗಡಿದಾರರು ಕೂಡಿದ ಸಭೆಯಲ್ಲಿ ಕೊರೋನಾ ಮುಕ್ತ ಚಿಕ್ಕೋಡಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗಟ್ಟಿನಿಂದ ಬಂದ್ ಮಾಡುವ ನಿರ್ಧಾರ ಮಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಗದೀಶ್ ಕವಟಗಿಮಠ್ ಮಾತನಾಡಿ, ನೆರೆಯ ಮಹಾರಾಷ್ಟ್ರದಲ್ಲಿ ಕೊರೋನಾ ಹೆಚ್ಚಾಗಿದೆ. ಅದೇ ರೀತಿ ಜನಜೀವನ ಮುಂದುವರೆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲರೂ ಆರೋಗ್ಯವಾಗಿದ್ದರೆ ಮಾತ್ರ ವ್ಯಾಪಾರ ಮಾಡಬಹುದು. ಹೀಗಾಗಿ ಸರ್ಕಾರದ ನಿಯಮಗಳನ್ನು ಎಲ್ಲರೂ ಪಾಲಿಸಲು ಸಹಕರಿಸಬೇಕು ಎಂದರು. ಇವತ್ತು ಬಿಟ್ಟರೆ ಮತ್ತೆ ವೈನ್ ಶಾಪ್ ಜನಕ್ಕೆ ಕೊಟ್ಟಿದ್ದಾರೆ, ನೀವು ಶಾಂತಿ ಇರಿಸ. ಅದಕ್ಕೆ ಇಂಥದ್ದು ಬಿಟ್ಟು ಅಂದ್ರೆ ಅವನ್ ಯಾಕೆ ಮಾಡಿರಂತ ನಾನು ನೀವು ನಮ್ಗೆ ಕ್ಯಾ ಕೊಡ್ಬೇಕು. ದಯವಿಟ್ಟು ಇವೆಲ್ಲನೂ ರೂಲ್ಸ್ ಚಾಚ ತಪ್ಪದೇ ಪಾಲಿಸ್ರಿ. ಯಾವಾಗಾರ ಹಿಂಗೆ ಈಗ ಅಣ್ಣ ಹೇಳಲ್ಲ, ಒಂದು ಅನಿವಾರ್ಯ ಪರಿಸ್ಥಿತಿಗೆ ಯಾರಿಗೆ ಅರಿವಿ ಕೊಡಕ್ಕೆ ಬಂದೈತಿ. ಈಗ ಒಬ್ಬ ಅವಂಗ ಯಾವುದೋ ಬೇರಿಂಗ ಹೋತು, ಈ ಕಡೆ ಒಬ್ಬ ಒಂದು ಟಯರ ಬೇಕಾಯ್ತು, ಇಂಥವೇನ್ರಿ ಎಸೆನ್ಷಿಯಲ್ ಇದ್ರೆ ಅವಾಗ ನೀವು ತೆಗೆದಾದ್ರೆ ವ್ಯವಹಾರ ಮಾಡ್ತೀವಿ. ಆದರೆ ಇದು ವ್ಯವಹಾರ ಮಾಡ್ರಂತ ಯಾರಿಗೆ ಅವಕಾಶ ಕೊಡ್ತೀವಿ, ಅವ್ರು ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ನನ್ನ ಬೇಕು. ಮತ್ತು ಇದೆಲ್ಲ ಫಸ್ಟ್ ನನ್ನ ಪ್ರಯಾರಿಟಿ ನಿಮ್ಮೆಲ್ಲ ವ್ಯಾಪಾರಕ್ಕಿಂತ ಹೆಚ್ಚು ನಿಮ್ಮ ಆರೋಗ್ಯ. ನೀವೆಲ್ಲರೂ ಆರಾಮಿದ್ರೆ ಊರು ಆರಾಮಿರ್ತೈತಿ, ನಿಮ್ಮ ಆರೋಗ್ಯ ಕೆಟ್ಟರೆ ಊರು ಆರೋಗ್ಯ ಕೆಡ್ತೈತಿ. ನಿಮಗೆ ನಿಮ್ಮ ವ್ಯಾಪಾರ ನಿಮ್ಮದಿಗೆ ಅಷ್ಟು ನಿಮಗೆ ಮುಖ್ಯ ಐತ್ಲ, ನಿಮ್ಮ ಆರೋಗ್ಯ ನಮಗೆ ಅಷ್ಟು ಮುಖ್ಯ ಐತಿ. ನಿಮ್ಮ ಸಂಬಂಧಿ ಕಾಳಜಿ ತಗೋತು, ಏನು ತಗೊಳ್ಳೋಣ ಬೇಡವೋ, ಏನು ನೀವು ಹೆಂಗೆ ಮಾಡ್ಕೋತೀವಿ, ಇರೋರು ಇರೋರು ನಿಮಗೆ ಕೊರೋನಾ ಬಂದ್ರೆ ಬರೋತ ಕಾರಣ ಅಣ್ಣಕ್ಕೆ ಬರಂಗಿಲ್ಲ. ನೀವು ಹಂಗೆ ಅಂದ್ರೂ ನಂಗೆ ಅಣ್ಣಕ್ಕೆ ಬರಂಗಿಲ್ಲ. ಯಾಕೆ ಇಲ್ಲಿ ನಾವು ಕೂತವ್ರಲ್ಲ, ನಿಮ್ಮ ರಿಪ್ರೆಸೆಂಟೇಟಿವ್ ನೀವು ನಮ್ಮನ್ನು ಕಳಿಸಿದಿರಲಿ, ನಿಮ್ಮನ್ನ ಆರಾಮಾಗಿಡೋದು ಜರೋದು ಜವಾಬ್ದಾರಿ ನಮ್ಮಾಗಿರಲಿ. ಅದಕ್ಕೆ ಹೆಂಗೆ ತಾಯಿ ಇದ್ದಕ್ಕಿ ತನ್ನ ಕೂಸು ಅಳ್ದೈತಂದ್ರೂ ಅದಕ್ಕೆ ಕೈ ಔಷಧ ಕುಡಿಸ್ತಾವೆ. ಯಾಕೆ ಕುಡಿಸ್ತಾವೆ, ಆರಾಮಾಗಲಂತ ಕುಡಿಸ್ತಾವೆ. ಹಂಗೆ ಇವತ್ತಿನ ಪರಿಸ್ಥಿತಿ ಇದೆ. ಇದು ನಾವು ಕೊಡೋ ಡೋಸ್ ನಿಮಗೆ ಕೈ ಐತಿ, ಆದರೂ ನೀವು ದಯವಿಟ್ಟು ಇದು ಕುಡಿದ ಆರಾಮಾಗ್ರಿ ಅನ್ನೋದು ನಮ್ಮ ಅಪೇಕ್ಷೆ ಐತಿ. ಅದಕ್ಕೆ ಇದನ್ನು ಅಕ್ಸೆಪ್ಟ್ ಮಾಡ್ಕೋತೇನಂತೇಳಿ ನನ್ನ ಅಭಿಪ್ರಾಯ ಐತಿ. ಅದಕ್ಕೆ ಇವತ್ತಿಂದ ಎಸೆನ್ಷಿಯಲ್ ಕಮಾಡಿಟಿ ಆಗಿ ಬರುವಂಥ ಅಂಗಡಿಗಳನ್ನ ಬಿಟ್ಟು ಉಳಿದ ಎಲ್ಲ ಅಂಗಡಿಗಳು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಮತ್ತು ರಸ್ತೆ ಮ್ಯಾಗೆ ಅಡ್ಡಾಡೋರಿಗೆ, ವಾಕಿಂಗ್ ಹೋಗೋರಿಗೆ, ಸುಮ್ ಸುಮ್ಮನೆ ಊರಾಗ ಟೂ ವೀಲರ್ ತೊಗೊಂಡು ಹೋಗೋರ ನೀವೇ ತಡೆದು ಹೇಳ್ರಿ. ಅವೇರ್ನೆಸ್ ಹೆಂಗೆ ಬರಬೇಕು, ಮುನ್ಸಿಪಾಲ್ಟಿ ಪೊಲೀಸ ತಹಸೀಲ್ದಾರ್ ಬಂದು ಹೇಳೋದು ಬೇಡ, ನೀವೇ ಹೇಳ್ರಿ. ಯಾಕೆ ಅಡ್ಡಾಡ್ತೀವಿ, ಅಂಗಡಿ ಇಲ್ಲ, ನಂದು ಯಾವ ಉದ್ಯೋಗ ಇಲ್ಲ, ನಂದು ಯಾವ ತಂದೆ ಇಲ್ಲ, ನಂದು ಯಾವ ಚಾಲು ಇಡಬೇಕಂತೂ ಇಲ್ಲ, ನಂದು ಯಾವ ಬಂದ್ ಇಡಬೇಕಂತೂ ಇಲ್ಲ. ಆದ್ರೆ ನನಗೇನೈತಿ, ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ಪೈಲ. ನಿಮ್ಮ ವ್ಯಾಪಾರ ಐತಿ, ಇವತ್ತು ತಗೊಂಡಿದ್ದು ನಾನು ನಿಮ್ಮ ವ್ಯಾಪಾರಗಳನ್ನ ನಾನು ಅಗದಿ ನನ್ನ ಕೆಲವೊಂದು ಫ್ರೆಂಡ್ಸ್ ಆ ನನ್ನ ಹೆಸರು ಹೇಳ್ರಿ. ಇಲ್ಲಿ ನೀವು ಊರಾಗ ಅಣ್ಣತಾರ್ರಿ, ಎಲ್ಲ ಕಡೆ ಚಾಲೆಂಜ್ ಜಗಿಸ್ಕೊಂಡ್ರೆ ಬಂದ್ ಮಾಡ್ತಾರೆ. ನನ್ ಕೆಲವರು ಕೊಣು ಹಚ್ಚಿ ಹೇಳಿ. ಅದಕ್ಕೆ ನನಗೆ ಯಾವುದು ನಿಮ್ಮನ್ನ ಅಂಗಡಿ ಬಂದ್ ಮಾಡಿಸು ಅಂತ ಉದ್ದೇಶ ಇಲ್ಲ. ಎಲ್ಲರೂ ಉದ್ಯೋಗ ಮಾಡಕ್ ಸಾಧ್ಯತಿ ಏನ್? ನಮ್ದು ಎಲ್ಲ ವ್ಯಾಪಾರ ಇವತ್ತು ಸದ್ಯ ಈಗ ಒಂದು 8 ದಿನ ವ್ಯಾಪಾರ ಮಾಡ್ರೆ ಮುಂದಿನ ಪೀಳಿ ಎಲ್ಲ ನಮ್ಗೆ ಕೊಟ್ಬಿಡ್ತೈತಿ. ಬೇಡ, ಇವತ್ತು ಒಂದು 20-30 ವರ್ಷದಾಗ ನಾವು ಏನು ವ್ಯಾಪಾರ ಮಾಡಿದೀವಿ? ಈಗ ಒಂದು ತಿಂಗಳು 2 ತಿಂಗಳು ನಾವು ಸಸ್ಸು ಅಂತ ಕೂಡ ಕೆಪಾಸಿಟಿ ಇತ್ತು. ನೀವು ಬಂದು ನೀವೆಲ್ಲರೂ ಈಗ ನಾವು ಅನ್ನದಾನ ಮಾಡಿ ಅಂದ್ರೆ ನಿಮ್ಮೆಲ್ಲರದು ಸಹಭಾಗಿ ಐತಿಲ್ಲ, ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಿಲ್ಲ, ಹೆಂಗೆ ಕೊಡ್ರಿ? ಪುರಸಭಾ ಸದಸ್ಯ ಗುಲಾಬ್ ಭಗವಾನ್, ಸಂಜಯ್ ಅಡಕೆ, ವರ್ಧಮಾನ್ ಸದಲ್ಗೆ ಲಾಕ್ಡೌನ್ ಮುಂದುವರಿಸುವ ಕುರಿತು ಮಾತನಾಡಿದರು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರ ಅದು ಕ್ಲಿಯರ್ ಆತು. ಹಳ್ಳ್ಯಾಗಿಂದ ಚಾಲು ಇಲ್ಲ, ಒಂದು ಇಂದಿರಾ ನಗರ್ನಾಗ ಒಂದು ಅಂಗಡಿ ಇತ್ರಿ, ಅವ್ರಿಗೆ ತೆಗಿ ಅನ್ನ ಅಂದಾಗತ್ತಿದ್ರು. ಇದ್ಯಾವ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಾರಣ ಅಂದ್ರೆ ಅನ್ನ ಇಲ್ರಿ, ಮತ್ತೆ ನಾ ತೆಗೆದ್ರೆ ನನಗೆ ಸೀಲ್ ಮಾಡ್ತಾರೋ ಇಲ್ಲಾಂದ್ರೆ ಬಂದ್ ಮಾಡ್ತಾರೋ ಇಲ್ಲಾಂದ್ರೆ ನನಗೆ ಇದ್ರ ಏನಾಗ ಬರ್ತಾರೆ. ಅದು ಒಂದು ಕ್ಲಿಯರ್ ಆತ್ರಿ. ನಮ್ಮ ಜಾರಿಗೆಲ್ಲಾಗ ಒಂದು ಹಿಂದೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಭೀಮ್ನಗರ, ಅದಂತೂ ಕ್ಲಿಯರ್ ಆತ್ರಿ. ಆಮ್ಯಾಗ ಇದು ವರ್ಕ್ ಅಂತೂ ಚಲೋ ನಡೆದೈತೆ ರೀ. ಎಲ್ಲರೂ ಕೂಡಿ ನಾವು ವ್ಯಾಪಾರಸ್ಥರಾಗಲಿ, ಪತ್ರಕರ್ತರ, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕೂರ್ಸಬೇ, ನೀವು ಏನು ಎಲ್ಲರೂ ನಿರ್ಣಯ ತೆಗಿತೀರೋ ಅದಕ್ಕೂ ನಾವು ಬದ್ರದೀವಿ ರೀ. ಮತ್ತೆ ಎಲ್ಲರೂ ಕೂಡಿ ಇದಕ್ಕೆ ಸಹಕಾರ ಮಾಡುವ ನಮ್ದು ಅಂದಕ್ಕೆ ಸಹಕಾರ ಏನಿದೆ ಈಗ ಹೇಳಿ.
ಇಲ್ಲ ತುಂಬಣ ಬಾಯಲ್ ಗೇಟ್ ಹೊರಗೆ ಹೋದ್ಮೇಲೆ ಮುಂಚೆ ಮನೆ 10 ರೂಪಾಯಿ ತಗೊಂಡ್ರೆ ಅಂತ ಹೇಳ್ಕೊತೀರಿ ಕೇಳ್ಬೇಡ್ರಿ ಅಲ್ಲಿ ಇಲ್ಲಿ ಹೇಳ್ರಿ ಮತ್ತೆ ಹೊರ ಹೋಗ್ರಿ ಮುಂದೆ ನಾಳೆ ನಮ್ಮ ಕೆಳಗೆ ಬರ್ಬೇಡ್ರಿ ನೀವು ಅಣ್ಣವ ನೀವೇ ಗಪ್ ಕುಂತ್ರಿ ನಾನೇ ಗಪ್ ಕುಂಡ್ರೆ ನೀವು ಗಪ್ ಕುಂತ್ರಿ ನಾವು ಕೊಂಬಿಡವ ಇಲ್ಲಿ ಬಾ ನಾ ಒಂದು ತಾಸು ತೆಗಿತೇನು ಇವ್ ಕುಂತ್ಕೊಂಡೆ ಪಾಠ ಬಡ ಕಡ ನನ್ನ ಮನೆ ಅದ್ರ ಮೇಲೆ ನಡೆದಿಪ್ಪ ಒಂದು ತಾಸು ತೆಗೆ ಕೊಡ್ರ ಅಂದ್ರೆ ತೆಗಿಲಿ ಅವ ಮಾದ ಘರ್ ಕಸ ತಾನ ಮಗನ ಹಿಂದೆ ಕೇಳ್ರ ನಾ ಏನವ ಅವಂಗ ನಮ್ಮ ಮನೆಗೆ ಬಂದಿರ ಅಂತ ಹೇಳಪ್ಪ ತವಂಗ ಆ ಸರಿ ನೀವು ಇಲ್ಲೇ ಏನು ಮಾತಾಡ್ರಿ ಹಿಂದಾಡಿ ಹೋಗಿ ನಮ್ಮ ಹೆಸರಲ್ಲಿ ಒದರಬೇಡ್ರಿ ಮಾಡ್ರಿ ಹಾ ಯಾಕಂದ್ರೆ ಕಸ ಎಲ್ಲ ಇದ್ರಿ ನೀವು ಮುಂಚೆ ಬಟ್ಟಿಗೆ ಹೋಗಿತ್ತಿರಿ ನೀವು ಮತ್ತೆ ಎಲ್ಲ ಹೆಂಗಿಲ್ಲ ನೀವು ಹಾ ಅದರಲ್ಲಿ ದಯಮಾಡಿ ನಿಮ್ಗೆಲ್ಲರೂ ಇದೇ ರಿಕ್ವೆಸ್ಟ್ ಮಾಡ್ತೇನೆ ಯಾರು ಹೇಳೋದ್ರಿ ಈಗ ಹೇಳಿ ಹೋಗ್ರಿ ಹಿಂದಾಡಿ ಒದರಬೇಡ್ರಿ ಅದಕ್ಕೆ ನಾವು 17ನೇ ತಾರೀಕು ತನಕ ಅಂತೂ ಇವತ್ತು ಸರ್ಕಾರ ಏನು ಹೇಳಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಈ ನಿರ್ಣಯವನ್ನು ನಾವು ಪಾಲಿಸಲೇಬೇಕು ಯಾಕಂತಿದ್ರೆ ಇದು ಜೀವಮಾನದ ಪ್ರಶ್ನೆ ಅದ ಏನು ಇವತ್ತು ಯಾರೂ ಕೂಡ ತ್ರಾಸ ಒಳಗಿಲ್ಲ ನನಗೆ ಅನ್ನುವಂಥ ಅನುಭವ ನಿಮಗೇನಾದರೂ ಆ ರೀತಿಯಿಂದ ಉಲ್ಟಾ ಇದ್ರೆ ಏನೋ ತೊಂದರೆ ಇದೆ ಈಗ ಅಣ್ಣಗಳು ಹೇಳಿದ್ರು ಏನೋ ಪಟ್ಟೆ ಅದಪ್ಪ ಯಾರೋ ತೀರ್ಕೊಂಡ್ರು ಪಟ್ಟೆ ಅದ ತೆಗೆಯಾಕಬೇಕು ಅನಿವಾರ್ಯ ಅದ ಅದ್ರ ಅನಿವಾರ್ಯತೆ ಇದು ರೂಢಿಯಾಗಿಬಿಡಬಾರ್ದು ಅನಿವಾರ್ಯತೆ ಇದು ಯಾವತ್ತೂ ಅನಿವಾರ್ಯತೆಯೇ ಇರಬೇಕು ಅದಕ್ಕೆ ನಾವು ಎಲ್ಲ ವ್ಯಾಪಾರಕ್ಕೆ ನಾವೇನು ಬಂದಿದ್ದೀವಿ ಪ್ರಾಯಶಃ ನಮ್ಮ ನಮ್ದು ಅಸೋಸಿಯೇಷನ್ ಇರ್ತಾವ ಈಗ ಯಾರೋ ಒಬ್ರು ಹೇಳಿದ್ರು ಈಗ ಒಬ್ಬ ಅಂಗಡಿ ತೆಗಿತಾನ್ರಿ ಒಬ್ಬ ಅಂಗಡಿ ತೆಗಿಯಂಗಿಲ್ಲ ನಾವು ಮಾತಾಡ್ಕೊಳ್ಬೇಕು ಅವರು ಈಗ ಜವಳಿ ವ್ಯಾಪಾರಸ್ಥರಪ್ಪ ಬಾಂಡೆ ವ್ಯಾಪಾರಸ್ಥರಿದ್ದಾರೆ ಬಂಗಾರ ವ್ಯಾಪಾರಸ್ಥರಿದ್ದಾರೆ ನಾವು ಮಾತಾಡ್ಕೊಳ್ಬೇಕು ಯಾರು ಅವು ಅಂಗಡಿಗಳು ಚಾಲೂ ಇರಲಿ ಯಾಕಂದ್ರೆ ಅಲ್ಲೆಲ್ಲಿ ಆ ಇದರಲ್ಲಿ ಆ ಉಣಿಯೊಳಗೆ ಇರುವಂಥವ್ರಿಗೆ ಅದರಿಂದ ಉಪಯೋಗ ಆಗ್ತದೆ ಅದ್ರೂ ಎಲ್ಲೇ ಜನ ನುಗ್ಗಿ ಬರ್ತಾರೆ ಈ ರೀತಿಯಿಂದ ಇರುವಂಥ ಮೇನ್ ಮಾರ್ಕೆಟ್ದಲ್ಲಿ ಇರುವಂಥ ಅಂಗಡಿಗಳು ಏನದವ ಅದು ಬರುವಂಥ 17ನೇ ತಾರೀಕು ತನಕ ಅದಂತೂ ಬಂದಿರಬೇಕು ಅನ್ನುವಂಥದ್ದು ಏನು ಇವತ್ತು ಸರ್ಕಾರ ನಿರ್ಣಯ ಮಾಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಅದರ ಬಗ್ಗೆ ಮತ್ತೇನಾದರೂ ನಮಗೇನಾದರೂ ತೊಂದರೆ ಇದ್ರೆ ಅಥವಾ ಅನಿವಾರ್ಯತೆ ಇದ್ರಪ್ಪ ನಾವು ಅಂಗಡಿ ಚಾಲೂ ಮಾಡಬೇಕು ಅಂತ ಯಾವ ರೀತಿ ಇದ್ರೆ ಅದು ಕೂಡ ಡಿಸ್ಕಷನ್ ಇಲ್ಲಿ ಮಾಡ್ಬೋದು ಅದೇ ಸಭೆಯಲ್ಲಿ ಸಂಜು ಅವರಿಗೆ ಬಾಬು ಮಿರ್ಜೆ ಸಂಜಯ್ ಕವಟಿಗಿಮಠ್ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.